ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮ್ಗೆ ಕುಡಿಯಕ್ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ ಹೋಗೋಣ? ಇನ್ನ ಶಿವಾಗೆ ಅದು ತುಂಬೇಕಾದ್ರೆ, ನೀರ್ ಬರ್ಬೇಕಾದ್ರೆ ಇನ್ನ 2 ಅಡಿ ಮೇಲು ಕಡೆ ಬರ್ಬೇಕು. ನಾನೆಲ್ಲ ಏನ ಗಾಬರಿ ಆಗ್ಬಿಟ್ಟೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ ಮತ್ತೊಂದೆಲ್ಲ ನೋಡಿದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರ್ ವಿಚಾರದಲ್ಲಿ ನಾವು ಬಹಳ ಹುಷಾರಿದ್ದೀವಿ, ನೀರಿದೆ ನಮ್ಗೆ. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ ಕೈಲಿ ಬಿಡಕ್ಕಾಗಲ್ಲ ಇರೋ ವಿಚಾರ ಹೇಳ್ತಾ ಇದೀನಿ. ನಾನು ಮಂಡಿದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ, ನಾವು ನಿಮ್ ಬಿಡ್ತೀವಿ, ನೀವು ನಮ್ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವ್ ಹಿಂದೆ ಆಲೋಚನೆ ಮಾಡ್ತಾ ಇದೀವಿ. ಚೀಫ್ ಮಿನಿಸ್ಟರ್ ಗಳೆಲ್ಲ ಮಾತಾಡಿದ್ರು, ತಮಿಳ್ನಾಡು ಎಲ್ಲಿ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡಕ್ಕಾಗ್ತದೆ ನೀರ್ನ? ಇಟ್ ಈಸ್ ನಾಟ್ ಪಾಸಿಬಲ್, ಇದು ಸುಳ್ಳು. ಅವ್ರಿಗೇನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಮೊದ್ಲು ಅವರು ದೇವೇಗೌಡರು ಎಲ್ಲ MPಗಳು ಹೋಗಿ ಫಸ್ಟ್ ಮೇಕೆದಾಟ್ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ ಫಸ್ಟ್. ಬಾದಾ ಈ ವಿಚಾರದಲ್ಲಿ ಇದನ್ನ ಕೆಲಸ ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ, ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ. ಅದ್ ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಎಲ್ಲ MPಗಳು ಸೇರಿ ಪಾಸ್ ಮಾಡಿದ್ರು, ಆ ದುಡ್ಡು ಕೊಡ್ಲಿಲ್ಲ. ಅವ್ರಿಗೇನಾದ್ರು ಸ್ವಲ್ಪ ಏನ್ ನಾವೇನ್ ದಡ್ರ ಅಂತ ತಿಳ್ಕೊಂಡಿದ್ದಾರೆ ಅವರು? ತಾನು ಮಾಡಿದ ತಪ್ಪನ್ನ ಮುಚ್ಕೊಳಕ್ಕೋಸ್ಕರ, ಬಿಜೆಪಿ ಅವ್ರು ಮಾಡಿದ ತಪ್ಪನ್ನ ಮುಚ್ಕೊಳಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದ್ರು, 1,000 ಕೋಟಿ ಇಟ್ರು, ಏನ್ ಮಾಡಿದ್ರು ಅವರು? ಒಂದು ಏನಾದ್ರು ಒಂದು ಚೂರು ಸಹಾಯ ಮಾಡಿದ್ರ? ನಾವು ಕೋರ್ಟಲ್ಲಿ ವಾದ ಮಾಡಿ ತಿರ್ಗಾ ವಾಪಸ್ಸು ಇದನ್ನ ಕಮಿಟಿ ಮುಂದೆ ತಗೊಂಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಾವು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ನಮ್ಗೆ ಫಸ್ಟ್ ಕುಡಿಯೋ ನೀರು ಪ್ರಯಾರಿಟಿ, ಕಷ್ಟನೋ ಸುಖನೋ ಬೆಂಗಳೂರಿಗೆ ನೀರನ್ನ ಒದಗಿಸ್ಕೊಡ್ತಾ ಇದೀವಿ, ಏನ್ ಸಮಸ್ಯೆ ಇಲ್ಲ. ಎಲ್ಲಿ ಕುಡಿಯೋ ನೀರು ಬೇಕು ಅಲ್ಲಿ ಒದಗಿಸ್ಕೊಡ್ತೀವಿ, ಅದ್ ಬಿಟ್ಟು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ಅದು ಸುಳ್ಳು ಪ್ರಚಾರ, ಜನಕ್ಕೆ ಡಿವೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟು ಬಿಟ್ರೆ ಬೇರೆ. ನೋಡಿ, ಆ ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮ್ಗೆ ಕುಡಿಯಕ್ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ ಹೋಗೋಣ? ಇನ್ನ ಶಿವಾಗೆ ಅದು ತುಂಬೇಕಾದ್ರೆ, ನೀರ್ ಬರ್ಬೇಕಾದ್ರೆ ಇನ್ನ 2 ಅಡಿ ಮೇಲು ಕಡೆ ಬರ್ಬೇಕು. ನಾನೆಲ್ಲ ಏನ ಗಾಬರಿ ಆಗ್ಬಿಟ್ಟೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ ಮತ್ತೊಂದೆಲ್ಲ ನೋಡಿದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರ್ ವಿಚಾರದಲ್ಲಿ ನಾವು ಬಹಳ ಹುಷಾರಿದ್ದೀವಿ, ನೀರಿದೆ ನಮ್ಗೆ. ಯಾವ ಕಾರಣಕ್ಕೂ ನೀರು ತಮಿಳ್ನಾಡಿಗಲ್ಲ, ನಮ್ಮ ರೈತರಿಗೂ ನಮ್ ಕೈಲಿ ಬಿಡಕ್ಕಾಗಲ್ಲ ಇರೋ ವಿಚಾರ ಹೇಳ್ತಾ ಇದೀನಿ. ನಾನು ಮಂಡಿದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣ ಅವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ, ನಾವು ನಿಮ್ ಬಿಡ್ತೀವಿ, ನೀವು ನಮ್ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವ್ ಹಿಂದೆ ಆಲೋಚನೆ ಮಾಡ್ತಾ ಇದೀವಿ. ಚೀಫ್ ಮಿನಿಸ್ಟರ್ ಗಳೆಲ್ಲ ಮಾತಾಡಿದ್ರು, ತಮಿಳ್ನಾಡು ಎಲ್ಲಿ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡಕ್ಕಾಗ್ತದೆ ನೀರ್ನ? ಇಟ್ ಈಸ್ ನಾಟ್ ಪಾಸಿಬಲ್, ಇದು ಸುಳ್ಳು. ಅವ್ರಿಗೇನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಮೊದ್ಲು ಅವರು ದೇವೇಗೌಡರು ಎಲ್ಲ MPಗಳು ಹೋಗಿ ಫಸ್ಟ್ ಮೇಕೆದಾಟ್ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ ಫಸ್ಟ್. ಬಾದಾ ಈ ವಿಚಾರದಲ್ಲಿ ಇದನ್ನ ಕೆಲಸ ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ, ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ. ಅದ್ ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟ್ ಅಲ್ಲಿ ಎಲ್ಲ MPಗಳು ಸೇರಿ ಪಾಸ್ ಮಾಡಿದ್ರು, ಆ ದುಡ್ಡು ಕೊಡ್ಲಿಲ್ಲ. ಅವ್ರಿಗೇನಾದ್ರು ಸ್ವಲ್ಪ ಏನ್ ನಾವೇನ್ ದಡ್ರ ಅಂತ ತಿಳ್ಕೊಂಡಿದ್ದಾರೆ ಅವರು? ತಾನು ಮಾಡಿದ ತಪ್ಪನ್ನ ಮುಚ್ಕೊಳಕ್ಕೋಸ್ಕರ, ಬಿಜೆಪಿ ಅವ್ರು ಮಾಡಿದ ತಪ್ಪನ್ನ ಮುಚ್ಕೊಳಕ್ಕೋಸ್ಕರ ಈ ರೀತಿ ಪ್ರಯತ್ನ ಮಾಡ್ತಾ ಇದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಮಾಡಿದ್ರು, 1,000 ಕೋಟಿ ಇಟ್ರು, ಏನ್ ಮಾಡಿದ್ರು ಅವರು? ಒಂದು ಏನಾದ್ರು ಒಂದು ಚೂರು ಸಹಾಯ ಮಾಡಿದ್ರ? ನಾವು ಕೋರ್ಟಲ್ಲಿ ವಾದ ಮಾಡಿ ತಿರ್ಗಾ ವಾಪಸ್ಸು ಇದನ್ನ ಕಮಿಟಿ ಮುಂದೆ ತಗೊಂಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಾವು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ನಮ್ಗೆ ಫಸ್ಟ್ ಕುಡಿಯೋ ನೀರು ಪ್ರಯಾರಿಟಿ, ಕಷ್ಟನೋ ಸುಖನೋ ಬೆಂಗಳೂರಿಗೆ ನೀರನ್ನ ಒದಗಿಸ್ಕೊಡ್ತಾ ಇದೀವಿ, ಏನ್ ಸಮಸ್ಯೆ ಇಲ್ಲ. ಎಲ್ಲಿ ಕುಡಿಯೋ ನೀರು ಬೇಕು ಅಲ್ಲಿ ಒದಗಿಸ್ಕೊಡ್ತೀವಿ, ಅದ್ ಬಿಟ್ಟು ಯಾರಿಗೂ ನೀರು ಬಿಡೋ ಪ್ರಶ್ನೆ ಇಲ್ಲ. ಅದು ಸುಳ್ಳು ಪ್ರಚಾರ, ಜನಕ್ಕೆ ಡಿವೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟು ಬಿಟ್ರೆ ಬೇರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.